ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಆರ್ಮಿ ನೆಲೆಯಲ್ಲಿ ಶವಾಗಾರವನ್ನು ನೋಡುತ್ತೇವೆ. ಅಲ್ಲಿ ಒಬ್ಬ ಸೈಂಟಿಸ್ಟ್ ಅವನ ಹೆಲ್ಪರ್ನಿಗೆ 200 ಬಾಟಲ್ಗಳ ಕೆಮಿಕಲ್ ಅನ್ನು ರಿವರ್ಗೆ ಹಾಕಲು ಆದೇಶಿಸುತ್ತಾನೆ. ಅದರ ಮೇಲೆ ನಾವು ಈ ಡೇಂಜರಸ್ ಕೆಮಿಕಲ್ ಅನ್ನು ಸಮುದ್ರಕ್ಕೆ ಸುರಿದರೆ ಅಂತ ಆ ಹೆಲ್ಪರ್ ಹೇಳ್ತಾನೆ. ಇದು ಸಮುದ್ರ ಪ್ರಾಣಿಗಳಿಗೆ ಡೇಂಜರಸ್, ಇದು ತುಂಬಾ ಡೇಂಜರಸ್ ಕೆಮಿಕಲ್ ಆಗಿದ್ರಿಂದ ಅದು ಆ ಪ್ರಾಣಿಗಳಿಗೆ ಹಾನಿ ಮಾಡುತ್ತದೆ. ಆದ್ರೆ ಆ ಸೈಂಟಿಸ್ಟ್ ಅವನ ಹೆಲ್ಪರ್ನನ್ನು ಇಗ್ನೋರ್ ಮಾಡುತ್ತಾನೆ. ಕೆಮಿಕಲ್ 200 ಬಾಟಲಿಗಳನ್ನು ಖಾಲಿ ಮಾಡಲು ಅವನು ಆದೇಶಿಸುತ್ತಾನೆ. ಆ ಹೆಲ್ಪರ್ ಕೆಮಿಕಲ್ 200 ಬಾಟಲಿಗಳನ್ನು ರಿವರ್ಗೆ ಎಸೆಯುತ್ತಾನೆ. ಅದರ ನಂತರ ನಮಗೆ 2 ವರ್ಷಗಳ ನಂತರ ಸೀನ್ ಅನ್ನು ತೋರಿಸಲಾಗಿದೆ. ಇಲ್ಲಿ ನಾವು 2 ಮೀನುಗಾರರನ್ನು ತೋರಿಸಿದ್ದೇವೆ. ಅವರು ಮೀನುಗಳನ್ನು ಹಿಡಿಯುತ್ತಿದ್ರು. ಅವರು ರಿವರ್ ನಲ್ಲಿ ಸ್ಟ್ರೇಂಜ್ ಪ್ರಾಣಿಯನ್ನು ನೋಡ್ತಾರೆ. ಆ ಕ್ರೀಚರ್ ಅನೇಕ ಪಾದಗಳನ್ನು ಹೊಂದಿತ್ತು. ಈ ಪ್ರಾಣಿಯು ಬದಲಾಗಿದೆ ಮತ್ತು ಹೀಗಾಯಿತು ಅಂತ ಅವರು ಯೋಚಿಸುತ್ತಿದ್ರು. ಆ ಚಿಕ್ಕ ಕ್ರೀಚರ್ ಚುರುಕಾಗಿತ್ತು. ಅದು ಅವರ ಕೈಯಿಂದ ಜಾರಿ ಮತ್ತೆ ನೀರಿಗೆ ಹೋಗುತ್ತದೆ. ಅದರ ನಂತರ ನಾವು 4 ವರ್ಷಗಳ ನಂತರ ಸೀನ್ ಅನ್ನು ನೋಡ್ತೇವೆ. ಇಲ್ಲಿ ನಮಗೆ ಗ್ಯಾಂಗ್ ಡು ಎಂಬ ಸ್ಟೋರ್ನವನನ್ನು ತೋರಿಸಲಾಗಿದೆ. ಗ್ಯಾಂಗ್ ಡು ನೇರ ಮತ್ತು ಸರಳವಾಗಿತ್ತು. ಅವನು ಬುದ್ಧಿವಂತನಾಗಿರಲಿಲ್ಲ ಮತ್ತು ಅವನು ಆಗಾಗ್ಗೆ ಸಣ್ಣ ತಪ್ಪುಗಳನ್ನು ಮಾಡ್ತಾನೆ. ಅವರು ನಿರ್ಲಕ್ಷ್ಯ ವಹಿಸಿದ್ದರು. ಸಿಯೋ ಎಂಬ ಮಗಳಿದ್ದಾಳೆ. ಗ್ಯಾಂಗ್ ಡು ಅವನ ಮಗಳು ಫಿನ್ ಸಿಯೋವನ್ನು ಪ್ರೀತಿಸುತ್ತಾನೆ. ಅವನು ಅವಳನ್ನು ನೋಡಿಕೊಳ್ತಾನೆ. ಫಿನ್ ಸಿಯೋ ಅವನ ತಂದೆಯಿಂದ ಹೊಸ ಸೆಲ್ ಫೋನ್ ಅನ್ನು ಬೇಡಿಕೆ ಇಡ್ತಾಳೆ. ಅದಕ್ಕಾಗಿಯೇ ಅವನ ಮಗಳಿಗೆ ಹೊಸ ಸೆಲ್ ಫೋನ್ ಖರೀದಿಸಲು ಗ್ಯಾಂಗ್ ಡು ಹಣವನ್ನು ಸಂಗ್ರಹಿಸುತ್ತಿದ್ದನು. ಗ್ಯಾಂಗ್ ಡು ಅವರ ಫಾದರ್ ಕೂಡ ಅವರೊಂದಿಗೆ ವಾಸಿಸುತ್ತಿದ್ದಾರೆ. ಸಿಯೋವನ್ನು ನೋಡಿಕೊಳ್ತಾರೆ. ಗ್ಯಾಂಗ್ ಡುಗೆ ಒಬ್ಬ ಸಿಸ್ಟರ್ ಇದ್ದಾರೆ. ಅವರು ಕ್ರಾಸ್ ಬೋ ಎಕ್ಸ್ಪರ್ಟ್ ಆಗಿದ್ರು. ಸಿಯೋ ಜೊತೆ ಅವನ ಸಿಸ್ಟರ್ ಅನ್ನು ಲೈವ್ ಆಗಿ ನೋಡುತ್ತಿದ್ದ. ಅವಳು ಕ್ರಾಸ್ ಬೋ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಆಗ ಗ್ಯಾಂಗ್ ಡು ಫಾದರ್ ಅಲ್ಲಿಗೆ ಬರ್ತಾನೆ. ಅವರು ಗ್ಯಾಂಗ್ ಡುಗೆ ಬಿಯರ್ ಅನ್ನು ಕ್ಲೈಂಟ್ರಿಗೆ ನೀಡುವಂತೆ ಕೇಳ್ತಾರೆ. ತದನಂತರ ಗ್ಯಾಂಗ್ ಡು ಅವನ ಕ್ಲೈಂಟ್ರಿಗೆ ಬಿಯರ್ ನೀಡಲು ಹೋಗ್ತಾನೆ. ಆಗ ಅವರು ಬ್ರಿಡ್ಜ್ ನ ಮೇಲೆ ಮೀನಿನಂಥ ಮಾನ್ಸ್ಟರ್ ಅನ್ನು ನೋಡ್ತಾರೆ. ಸ್ವಲ್ಪ ಟೈಮ್ ನಂತರ ಅದು ಅವರಿಗೆ ಬರುತ್ತೆ. ಗ್ಯಾಂಗ್ ಡು ಸೇರಿದಂತೆ ಎಲ್ಲಾ ಜನರು ಆ ಮಾನ್ಸ್ಟರ್ ಮೇಲೆ ಬಿಯರ್ ಎಸೆಯುತ್ತಾರೆ. ಅದನ್ನು ಮಾಡುವಾಗ ಅವರು ಆನಂದಿಸುತ್ತಿದ್ರು. ಅದರ ನಂತರ ಆ ಡಿಮನ್ ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಟೈಮ್ ನಂತರ ಮಾನ್ಸ್ಟರ್ ನೀರಿನಿಂದ ಹೊರಬರುವುದನ್ನು ಗ್ಯಾಂಗ್ ಡು ನೋಡ್ತಾನೆ. ಜನರ ಮೇಲೆ ಆಕ್ರಮಣ ಮಾಡುತ್ತಲೇ ಅವನ ಬೇಟೆಯನ್ನು ಮಾಡಿಕೊಳ್ಳುತ್ತಿತ್ತು. ಅದು ಅವರನ್ನು ಕೊಂದು ತಿನ್ನುತ್ತಿತ್ತು. ಅದನ್ನು ನೋಡಿದ ಗ್ಯಾಂಗ್ ಡು ಹೆದರುತ್ತಾನೆ. ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡ್ತಾನೆ. ಆ ಡಿಮನ್ನು ಮನುಷ್ಯನನ್ನು ತಿನ್ನಲು ಪ್ರಯತ್ನಿಸುತ್ತಾನೆ. ಆದ್ರೆ ಗ್ಯಾಂಗ್ ಡು ಭಾರವಾದ ಸೈನ್ ಬೋರ್ಡ್ ಅನ್ನು ಎತ್ತಿಕೊಂಡು ಅದರ ಬಾಲದ ಮೇಲೆ ಎಸೆಯುತ್ತಾನೆ. ಅದರಿಂದಾಗಿ ಆ ಮಾನ್ಸ್ಟರ್ನ ಬಾಲದಲ್ಲಿ ಬ್ಲಡ್ ಬರಲು ಶುರುವಾಗುತ್ತೆ. ಆ ಬ್ಲಡ್ ಗ್ಯಾಂಗ್ ಡು ಮುಖದ ಮೇಲೂ ಬೀಳುತ್ತದೆ. ಆಗ ಆ ಡಿಮನ್ನು ಅವನ ಭಯಾನಕ ಮುಖವನ್ನು ಗ್ಯಾಂಗ್ ಡುಗೆ ತೋರಿಸುತ್ತಾನೆ. ಮಾನ್ಸ್ಟರ್ ಮನುಷ್ಯನನ್ನು ನುಂಗುತ್ತಿರುವುದನ್ನು ಗ್ಯಾಂಗ್ ಡು ನೋಡ್ತಾನೆ. ಗ್ಯಾಂಗ್ ಡು ಹೆದರುತ್ತಾನೆ. ಅವನು ಅಲ್ಲಿಂದ ಓಡ್ತಾನೆ. ನಂತರ ನಾವು ಫಿನ್ ಸಿಯೋ ಮತ್ತು ಅವಳ ಗ್ರ್ಯಾಂಡ್ ಫಾದರ್ ಇನ್ನು ಅವನ ಸಿಸ್ಟರ್ನ ನೇರ ಪ್ರದರ್ಶನವನ್ನು ನೋಡುತ್ತಿರುವುದನ್ನು ನೋಡ್ತೇವೆ. ಗ್ಯಾಂಗ್ ಡು ಅವರ ಸಿಸ್ಟರ್ ಸೆಮಿ ಫೈನಲ್ ನಲ್ಲಿ ಫೇಲ್ ಆಗಿದ್ದಾರೆ. ಅದರಿಂದಾಗಿ ಫಿನ್ ಸಿಯೋ ಅಸಮಾಧಾನಗೊಳ್ಳುತ್ತಾಳೆ ಮತ್ತು ಅವಳು ಹೊರಗೆ ಬರುತ್ತಾಳೆ. ಸಿಯೋನ ಕೈಯನ್ನು ಹಿಡಿದು ಅಲ್ಲಿಂದ ಓಡ್ತಾನೆ. ಯಾಕಂದ್ರೆ ಡಿಮನ್ನು ಅವರನ್ನು ಬೆನ್ನಟ್ಟುತ್ತಿದ್ದನು. ಫಿನ್ ಸಿಯೋ ಓಡುವಾಗ ಕೆಳಗೆ ಬೀಳ್ತಾನೆ. ಸಿಯೋನ ಕೈಯನ್ನು ಹಿಡಿದಿದ್ದಾನೆ ಮತ್ತು ಅವರು ಮತ್ತೆ ಓಡಲು ಸ್ಟಾರ್ಟ್ ಮಾಡ್ತಾರೆ. ದೂರದಲ್ಲಿ ಬಂದ ನಂತರ ಗ್ಯಾಂಗ್ ಡು ಅವರು ಮತ್ತೊಂದು ಮಗುವಿನ ಕೈಯನ್ನು ಹಿಡಿದಿರುವುದನ್ನು ನೋಡ್ತಾರೆ. ಸಿಯೋಗೆ ಬರ್ತಾನೆ. ಅದು ಅವಳನ್ನು ತನ್ನೊಂದಿಗೆ ರಿವರ್ ನಲ್ಲಿ ಕರೆದೊಯ್ಯುತ್ತದೆ. ಅದನ್ನು ನೋಡಿ ಗ್ಯಾಂಗ್ ಡು ಬೆಚ್ಚಿ ಬೀಳ್ತಾನೆ. ಅವನು ಇನ್ನೂ ನೋಡುತ್ತಿದ್ದನು. ಆಗ ಆ ಡಿಮನ್ ಅನ್ನು ಹತ್ತಿರದಿಂದ ನೋಡಿದ ಜನರು ಹಾಲ್ನಲ್ಲಿ ಬೀಗ ಹಾಕಿರುವುದನ್ನು ನೋಡ್ತೇವೆ. ಇದಲ್ಲದೆ ಆರ್ಮಿ ಮತ್ತು ಪೊಲೀಸರು ಇಡೀ ಪ್ರದೇಶವನ್ನು ಸೀಲ್ ಮಾಡಿದ್ರು. ಹಾಲ್ನಲ್ಲಿ ಆ ಡಿಮನ್ ನಿಂದ ಕೊಂದು ತಿಂದವರ ಚಿತ್ರಗಳಿದ್ದವು. ಆ ಚಿತ್ರಗಳಲ್ಲಿ ಫಿನ್ ಸಿಯೋ ಚಿತ್ರವೂ ಇತ್ತು. ಅದನ್ನು ನೋಡಿ ಅವಳ ಫಾದರ್ ಮತ್ತು ಗ್ರ್ಯಾಂಡ್ ಫಾದರ್ ದುಃಖಿತರಾದರು. ಅವರು ತುಂಬಾ ಅಳುತ್ತಾರೆ. ಅಲ್ಲಿ ಗ್ಯಾಂಗ್ ಡೂನ ಸಿಸ್ಟರ್ ಮತ್ತು ಅವನ ಬ್ರದರ್ ಕೂಡ ಅಲ್ಲಿಗೆ ಬರ್ತಾರೆ. ಗ್ಯಾಂಗ್ ಡೂನ ಬ್ರದರ್ ಅವನನ್ನು ತುಂಬಾ ಹೊಡೆಯುತ್ತಾನೆ. ಯಾಕಂದ್ರೆ ಗ್ಯಾಂಗ್ ಡೂ ತಪ್ಪಾಗಿ ಇನ್ನೊಬ್ಬ ಹುಡುಗಿಯ ಕೈ ಹಿಡಿಯದಿದ್ದರೆ ಇಂದು ಫಿನ್ ಸಿಯೋ ಜೀವಂತವಾಗಿರುತ್ತಿದ್ದಳು. ಅವಳು ಮಾನ್ಸ್ಟರ್ ಬೇಟೆಯಾಗುವುದಿಲ್ಲ. ಆಗ ಆ ಹಾಲ್ಗೆ ಹಳದಿ ವೇಷಧಾರಿಯೊಬ್ಬ ಬರ್ತಾನೆ. ಯಾರಾದರೂ ಆ ಡಿಮನ್ನ ಹತ್ತಿರ ಬಂದರೆ ಅಥವಾ ಅದನ್ನು ಮುಟ್ಟಿದರೆ ಅವರ ಕೈಯನ್ನು ಮೇಲಕ್ಕೆತ್ತಿ ಅಂತ ಅವರು ಕೇಳ್ತಾರೆ. ಆಗ ಗ್ಯಾಂಗ್ ಡೂ ತಕ್ಷಣವೇ ಕೈ ಎತ್ತುತ್ತಾನೆ. ಆ ಡಿಮನ್ನ ಬ್ಲಡ್ ನನ್ನ ಮುಖದ ಮೇಲೆ ಬಿದ್ದಿದೆ ಅಂತ ಅವನು ಹೇಳ್ತಾನೆ. ಅದನ್ನು ಕೇಳಿದ ಆ ವ್ಯಕ್ತಿ ಅವನ ಇತರ ವ್ಯಕ್ತಿಗಳು ಗ್ಯಾಂಗ್ ಡೂ ಅನ್ನು ಹಿಡಿಯುತ್ತಾರೆ ಅಂತ ಹೇಳ್ತಾ ಆ ಮಾನ್ಸ್ಟರ್ ನಲ್ಲಿ ಇರುವ ಆ ವೈರಸ್ ಅವನಿಗೂ ಇದೆ ಅಂತ ಅವನು ಹೇಳ್ತಾನೆ. ನಂತರ ನಾವು ಗ್ಯಾಂಗ್ ಡೂ ಅವರ ಫ್ಯಾಮಿಲಿಯನ್ನು ನೋಡ್ತೇವೆ ಮತ್ತು ಮಾನ್ಸ್ಟರ್ ನನ್ನು ನೋಡಿದ ಇತರರು ಡಾಕ್ಟರ್ ಅಡಿಯಲ್ಲಿದ್ದರು. ರಾತ್ರಿಯಲ್ಲಿ ಗ್ಯಾಂಗ್ ಡೂ ಯಾರೋ ಒಬ್ಬರಿಂದ ಕಾಲ್ ಸ್ವೀಕರಿಸುತ್ತಾನೆ. ಅವರು ಆ ಕರೆಯನ್ನು ಸ್ವೀಕರಿಸಿದಾಗ ಆ ಕಾಲ್ ಅವರ ಮಗಳು ಫಿನ್ ಸಿಯೋ ಅವರಿಂದ. ಫಿನ್ ಸಿಯೋ ಅವನ ಫಾದರ್ ಗ್ಯಾಂಗ್ ಡೂಗೆ ಫಾದರ್ ಪ್ಲೀಸ್ ನನ್ನನ್ನು ಉಳಿಸಿ ಅಂತ ಹೇಳ್ತಾರೆ. ಗ್ಯಾಂಗ್ ಡೂ ಫಿನ್ ಸಿಯೋಗೆ ಈ ಟೈಮ್ಲಿ ನೀವು ಎಲ್ಲಿದ್ದೀರಿ ಅಂತ ಕೇಳ್ತಾನೆ. ಅದರ ಮೇಲೆ ನಾನು ಬ್ರಿಡ್ಜ್ ನ ಚರಂಡಿಯಲ್ಲಿದ್ದೇನೆ ಅಂತ ಫಿನ್ ಸಿಯೋ ಹೇಳ್ತಾರೆ. ನನ್ನನ್ನು ಹೊರತುಪಡಿಸಿ ಇನ್ನೂ ಅನೇಕ ಜನರಿದ್ದಾರೆ. ಅದನ್ನು ಕೇಳಿದ ಗ್ಯಾಂಗ್ ಡೂ ಮತ್ತು ಅವನ ಫ್ಯಾಮಿಲಿ ಸಂತೋಷವಾಯಿತು. ಯಾಕಂದ್ರೆ ಫಿನ್ ಸಿಯೋ ಜೀವಂತವಾಗಿದ್ರು. ನೆಕ್ಸ್ಟ್ ಡೇ ಅವರು ಈ ಬಗ್ಗೆ ಪೊಲೀಸರಿಗೆ ತಿಳಿಸುತ್ತಾರೆ. ಅದರ ಮೇಲೆ ಗ್ಯಾಂಗ್ ಡೂ ಅವರ ದೇಹದಲ್ಲಿ ವೈರಸ್ ವೇಗವಾಗಿ ಹರಡುತ್ತಿದೆ ಅಂತ ಪೊಲೀಸ್ ಆಫೀಸರ್ ಹೇಳ್ತಾರೆ. ಅದಕ್ಕೆ ಹುಚ್ಚನಾಗುತ್ತಿದ್ದಾನೆ. ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆ. ಅದನ್ನು ಹೇಳ್ತಾ ಆ ಪೊಲೀಸ್ ಆಫೀಸರ್ ಅವನಿಗೆ ಹೆಲ್ಪ್ ಮಾಡಲು ನಿರಾಕರಿಸುತ್ತಾನೆ. ಆದ್ರೆ ಗ್ಯಾಂಗ್ ಡೂ ತಂದೆಯ ಫ್ರೆಂಡ್ ಪೊಲೀಸ್ ಆಫೀಸರ್ ಆಗಿದ್ದನು. ಅವನ ಸಹಾಯವನ್ನು ತೆಗೆದುಕೊಳ್ಳುವಾಗ ಅವರು ಅಲ್ಲಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ತಮ್ಮೊಂದಿಗೆ ಬಂದೂಕುಗಳು, ವೇಪನ್ಗಳು ಮತ್ತು ಕೆಲವು ಇಂಪಾರ್ಟೆಂಟ್ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಅವರು ಚೆಕಪ್ ಪ್ರದೇಶವನ್ನು ದಾಟುವಾಗ ಮುಂದೆ ಸಾಗುತ್ತಾರೆ. ಆದ್ರೆ ಒಬ್ಬ ಆಫೀಸರ್ ಅವರನ್ನು ಚೆಕಪ್ ಪ್ರದೇಶದಿಂದ ಮುಂದೆ ಹೋಗಲು ಬಿಡುವ
ಇರುವುದಿಲ್ಲ, ಯಾಕಂದ್ರೆ ಬ್ಲಾಕ್ ಏರಿಯಾಗೆ ಹೋಗಲು ಅವರಿಗೆ ಐಡಿಗಳು ಬೇಕಾಗುತ್ತವೆ. ಆ ಟೈಮ್ಲಿ ಅವರ ಬಳಿ ಯಾವುದೇ ಗುರುತಿನ ಲೆಟರ್ ಇರಲಿಲ್ಲ. ಸೋಗೆ ಮೊಬೈಲ್ ಖರೀದಿಸಲು ಸಂಗ್ರಹಿಸಿದ ಹಣವನ್ನು ತೆಗೆದುಕೊಳ್ತಾನೆ. ಗ್ಯಾಂಗ್ ಡೂ ಫಾದರ್ ಆ ಹಣವನ್ನು ಆ ಆಫೀಸರ್ಗೆ ನೀಡ್ತಾನೆ. ಈ ಬಾರಿ ನಾವು ನಮ್ಮ ಐಡಿಯನ್ನು ಮರೆತಿದ್ದೇವೆ, ಕ್ಷಮಿಸಿ ಅಂತ ಅವರು ಹೇಳ್ತಾರೆ. ಆದ್ರಿಂದ ನೀವು ತೆಗೆದುಕೊಳ್ಳಿ. ಅದರ ನಂತರ ಅವರು ಮುಂದೆ ಸಾಗುತ್ತಾರೆ. ನಂತರ ನಾವು ಮಾನ್ಸ್ಟರ್ ಹಳದಿ ಕಾಸ್ಟ್ಯೂಮ್ ಗಳನ್ನು ಅವನ ಬೇಟೆಯ ಎರಡು ಜನರು ಅಂತ ನೋಡಿ. ಇದು ಬ್ರಿಡ್ಜ್ ನ ಆ ಚರಂಡಿಯಲ್ಲಿ ಅವರನ್ನು ಕರೆದೊಯ್ಯುತ್ತದೆ. ಹಸಿವೆಯಾದರೆ ಒಂದೊಂದಾಗಿ ತಿನ್ನುತ್ತದೆ ಅಂತ ಅಲ್ಲಿ ಸಂಗ್ರಹಿಸುತ್ತಿತ್ತು. ಆ ಮಾನ್ಸ್ಟರ್ನು ಫ್ಯೂನ್ ಸಿಯೋವನ್ನು ಸಹ ಇಲ್ಲಿಗೆ ಕರೆದೊಯ್ದನು. ಸಿಯೋವನ್ನು ಇಲ್ಲಿಗೆ ಕರೆದೊಯ್ದಾಗ ಫ್ಯೂನ್ ಸಿಯೋ ಅಲ್ಲಿರುವ ಸಣ್ಣ ಪೈಪ್ ನಲ್ಲಿ ಅಡಗಿಕೊಳ್ತಾನೆ ಮತ್ತು ಫ್ಯೂನ್ ಸಿಯೋ ಆ ಜನರಿಂದ ಮೊಬೈಲ್ ತೆಗೆದುಕೊಂಡಿದ್ದಾರೆ. ಅವಳು ಜೀವಂತವಾಗಿದ್ದಾಳೆ ಅಂತ ಅವನ ಫಾದರ್ ಗ್ಯಾಂಗ್ ಡೂಗೆ ತಿಳಿಸಿದಳು. ಅದರ ನಂತರ ಸಂಜೆ ನಾವು ಆ ಬ್ರಿಡ್ಜ್ ನ ಕೆಳಗೆ ಇಬ್ಬರು ಬ್ರದರ್ ಅನ್ನು ನೋಡ್ತೇವೆ. ಅವರಲ್ಲಿ ಕಿರಿಯ ಬ್ರದರ್ ನ ಹೆಸರು ಸೆಜು. ಆ ಬ್ರದರ್ ಗ್ಯಾಂಗ್ ಡೂ ಸ್ಟೋರ್ ದಿಂದ ಫುಡ್ ಪದಾರ್ಥಗಳನ್ನು ಕದಿಯಲು ಅಲ್ಲಿದ್ದರು. ಪದಾರ್ಥಗಳನ್ನು ಕದಿಯುತ್ತಾರೆ ಯಾಕಂದ್ರೆ ಅವರು ಬಡವರಾಗಿದ್ರು, ಅವರಿಗೆ ಮನೆ ಇಲ್ಲ. ಅದಕ್ಕಾಗಿಯೇ ಅವರು ಯಾವಾಗಲೂ ಕದ್ದ ನಂತರ ಫುಡ್ ಅನ್ನು ಹೊಂದಿರುತ್ತಾರೆ. ಅವರು ಫುಡ್ ಅನ್ನು ಕದ್ದುಕೊಂಡು ಹೋಗುತ್ತಿದ್ದಾಗ ಆ ಡಿಮನ್ನು ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಡಿಮನ್ನು ಅಣ್ಣನನ್ನು ಕೊಂದು ಕಿರಿಯ ಬ್ರದರ್ ಸೆಜ್ಜುನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ. ಆ ಮಾನ್ಸ್ಟರ್ನು ಸೆಜ್ಜು ಅನ್ನು ಬ್ರಿಡ್ಜ್ ನ ಆ ಚರಂಡಿಯಲ್ಲಿ ತೆಗೆದುಕೊಳ್ತಾನೆ. ಆ ಡಿಮನ್ನು ಅಲ್ಲಿಂದ ಹೊರಟು ಹೋದಾಗ ಫ್ಯೂನ್ ಸಿಯೋ ಅಲ್ಲಿಗೆ ಬಂದು ಆ ಹುಡುಗ ಜೀವಂತವಾಗಿರುವುದನ್ನು ನೋಡ್ತಾನೆ. ಫ್ಯೂನ್ ಸಿಯೋ ಅವನ ಹೆಸರನ್ನು ಕೇಳ್ತಾನೆ, ಜೂ ಅಂತ ಅವನು ಹೇಳ್ತಾನೆ. ನಂತರ ಗ್ಯಾಂಗ್ ಡೂ ಮತ್ತು ಅವನ ಫ್ಯಾಮಿಲಿ ಮೆಂಬರ್ಸ್ ಅವರ ಸ್ಟೋರ್ ಗೆ ಬರುವುದನ್ನು ನಾವು ನೋಡ್ತೇವೆ. ಊಟ ಮಾಡಿದ ನಂತರ ಅಲ್ಲೇ ಮಲಗುತ್ತಾರೆ. ಅವರು ಅಸಮಾಧಾನ ತೋರುತ್ತಿದ್ರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಗ್ಯಾಂಗ್ ಡೂ ಎಚ್ಚರವಾದಾಗ ಮಾನ್ಸ್ಟರ್ ತಮ್ಮ ಸ್ಟೋರ್ ನ ಹೊರಗೆ ನಿಂತಿರುವುದನ್ನು ಅವನು ನೋಡ್ತಾನೆ. ಅದನ್ನು ನೋಡಿದ ಗ್ಯಾಂಗ್ ಡೂ ಫಾದರ್ ಆ ಮಾನ್ಸ್ಟರ್ ನನ್ನು ಹೊಡೆದುರುಳಿಸಲು ಸ್ಟಾರ್ಟ್ ಮಾಡ್ತಾನೆ. ಆ ಮಾನ್ಸ್ಟರ್ ಅವರ ಸ್ಟೋರ್ ನ ಮೇಲೆ ಆಕ್ರಮಣ ಮಾಡಿ ಅದನ್ನು ತಿರುಗಿಸುತ್ತದೆ. ಅವರು ಹೊರಗೆ ಬಂದು ಆ ಡಿಮನ್ ನನ್ನು ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ. ಅವನ ಜೀವ ಮಾನ್ಸ್ಟರ್ ನನ್ನು ಉಳಿಸಲು ತಕ್ಷಣವೇ ಅಲ್ಲಿಂದ ಓಡ್ತಾನೆ. ತಮ್ಮ ಬಂದೂಕುಗಳು ಖಾಲಿಯಾಗುತ್ತವೆ ಎಂಬುದನ್ನು ಅವರು ಮರೆತು ಹೊರಡುತ್ತಾರೆ ಅಂತ ಅವರು ಆ ಮಾನ್ಸ್ಟರ್ ಮೇಲೆ ಗುಂಡು ಹಾರಿಸ್ತಾರೆ. ಆ ಡಿಮನ್ನು ನೀರಿಗೆ ಹೋಗ್ತಾನೆ. ಆಗ ಗುಂಡು ಹಾರಿಸುವ ಧ್ವನಿ ಕೇಳಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಪೊಲೀಸರು ಅವರ ಕಡೆಗೆ ಬರುತ್ತಿದ್ರು. ಅವರು ಆ ಮಾನ್ಸ್ಟರ್ ರಿವರ್ ನ ಇನ್ನೊಂದು ಸೈಡ್ ಗೆ ಹೋಗ್ತಾರೆ. ಗ್ಯಾಂಗ್ ಡೂ ಅವರ ಫಾದರ್ ಅವನಿಂದ ಬಂದೂಕನ್ನು ತೆಗೆದುಕೊಳ್ತಾನೆ. ಅವನ ಗನ್ನಲ್ಲಿ ಗುಂಡು ಉಳಿದಿತ್ತು, ಅದರಲ್ಲಿ ಒಂದು ಬುಲೆಟ್ ಉಳಿದಿದೆ ಅಂತ ಗ್ಯಾಂಗ್ ಡೂ ಅವನ ಫಾದರ್ ಗೆ ಹೇಳ್ತಾನೆ. ಆಗ ಗ್ಯಾಂಗ್ ಡೂ ಅವರ ಫಾದರ್ ಅವರನ್ನು ಅಲ್ಲಿಂದ ಓಡಿ ಹೋಗುವಂತೆ ಕೇಳ್ತಾರೆ. ಅಷ್ಟರಲ್ಲಿ ಆ ಡಿಮನ್ನು ಗ್ಯಾಂಗ್ ಡೂ ತಂದೆಯ ಬಳಿಗೆ ಬರ್ತಾನೆ. ಗ್ಯಾಂಗ್ ಡೂ ಫಾದರ್ ಆ ಮಾನ್ಸ್ಟರ್ ಮೇಲೆ ಗನ್ ತೋರಿಸ್ತಾನೆ. ಅವನು ಟ್ರಿಗರ್ ಅನ್ನು ಒತ್ತುತ್ತಾನೆ, ಆದ್ರೆ ಆ ಬಂದೂಕಿನಲ್ಲಿ ಒಂದೇ ಒಂದು ಬುಲೆಟ್ ಕೂಡ ಇಲ್ಲದಿರುವುದನ್ನು ನೋಡ್ತಾನೆ. ಆಗ ಗ್ಯಾಂಗ್ ಡೂ ಕೂಡ ಬಂದೂಕಿನಲ್ಲಿ ಗುಂಡುಗಳಿಲ್ಲ ಅಂತ ಅರಿವಾಗುತ್ತೆ. ಅದರಲ್ಲಿ ಒಂದೇ ಒಂದು ಬುಲೆಟ್ ಕೂಡ ಇರಲಿಲ್ಲ. ಆ ಡಿಮನ್ನು ಗ್ಯಾಂಗ್ ಡೂ ಫಾದರ್ ಅನ್ನು ಹೊಡೆಯುತ್ತಾನೆ. ನಂತರ ಅದು ಮತ್ತೆ ರಿವರ್ ಗೆ ಹೋಗುತ್ತದೆ. ಗ್ಯಾಂಗ್ ಡೂ ಅವನ ತಂದೆಯ ಬಳಿಗೆ ಬರ್ತಾನೆ ಮತ್ತು ಅವನು ಅವನ ಫಾದರ್ ಸತ್ತಿರುವುದನ್ನು ನೋಡ್ತಾನೆ. ಅವನ ಫಾದರ್ ಅನ್ನು ಕಳೆದುಕೊಂಡ ನಂತರ ಗ್ಯಾಂಗ್ ಡೂ ದುಃಖಿತನಾಗಿದ್ದನು. ಅವನು ಅಳಲು ಸ್ಟಾರ್ಟ್ ಮಾಡ್ತಾನೆ. ಪೊಲೀಸರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಗ್ಯಾಂಗ್ ಡೂ ಅವನ ಸಿಸ್ಟರ್ ಮತ್ತು ಬ್ರದರ್ ನನ್ನು ಅಲ್ಲಿಂದ ಓಡಿ ಹೋಗುವಂತೆ ಕೇಳ್ತಾನೆ. ಗ್ಯಾಂಗ್ ಡೂ ಅವನ ಫಾದರ್ ಅನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುವಂತಿಲ್ಲ. ಅದಕ್ಕಾಗಿಯೇ ಪೊಲೀಸರ ಮುಂದೆ ಶರಣಾಗುತ್ತಾನೆ. ಪೊಲೀಸರು ಗ್ಯಾಂಗ್ ಡೂ ನನ್ನು ಹಿಡಿದು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ. ಸೋ ಅವರ ಕರೆಯನ್ನು ಪತ್ತೆ ಹೆಚ್ಚಲು ಕೇಳ್ತಾನೆ. ಅವರು ಕರೆಯನ್ನು ಟ್ರ್ಯಾಕ್ ಮಾಡುವಾಗ ಗ್ಯಾಂಗ್ ಡೂ ಅವರ ಬ್ರದರ್ ನಿಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಕಾಲ್ ಟ್ರ್ಯಾಕರ್ ಅವನ ಫ್ರೆಂಡ್ ದೊಂದಿಗೆ ಟ್ರಿಕ್ ಆಡಿರುವುದು ನಮಗೆ ತಿಳಿದು ಬಂದಿದೆ. ಇನ್ ಫ್ಯಾಕ್ಟ್ ಗ್ಯಾಂಗ್ ಡೂ ನ ಇಡೀ ಫ್ಯಾಮಿಲಿಯನ್ನು ಹಿಡಿದಿದ್ದಕ್ಕಾಗಿ ಪೊಲೀಸರು ಬಹುಮಾನವನ್ನು ಘೋಷಿಸಿದ್ದಾರೆ. ಯಾಕಂದ್ರೆ ಅವರು ಆ ಡಿಮನ್ ನ ಕನೆಕ್ಷನ್ ದಲ್ಲಿದ್ದರು. ಗ್ಯಾಂಗ್ ಡೂ ಸಿಕ್ಕಿಬಿದ್ದಿದೆ, ಆದ್ರೆ ಗ್ಯಾಂಗ್ ಡೂ ನ ಬ್ರದರ್ ಮತ್ತು ಸಿಸ್ಟರ್ ಅನ್ನು ಹಿಡಿಯಲು ಪೊಲೀಸರು ಬಹುಮಾನವನ್ನು ಘೋಷಿಸಿದ್ದಾರೆ. ಅದಕ್ಕಾಗಿಯೇ ಗ್ಯಾಂಗ್ ಡೂ ಅವರ ಬ್ರದರ್ ನನ್ನು ಹಿಡಿಯಲು ಕಾಲ್ ಟ್ರ್ಯಾಕರ್ ಈ ಗೇಮ್ ಅನ್ನು ಆಡಿದೆ. ನಂತರ ಆ ಕಾಲ್ ಟ್ರ್ಯಾಕರ್ ಆಫೀಸ್ ಗೆ ಹೋಗುತ್ತದೆ. ಪೊಲೀಸರು ಹಾಗೂ ಹಾಸ್ಪಿಟಲ್ ನ ಇತರೆ ಸ್ಟಾಫ್ ಇದ್ರು. ಅವರು ಗ್ಯಾಂಗ್ ಡೂ ಅವರ ಬ್ರದರ್ ನನ್ನು ಹಿಡಿಯಲು ಬಯಸ್ತಾರೆ. ಬಹುಮಾನವನ್ನು ಪಡೆಯಲು ಕಾಲ್ ಟ್ರ್ಯಾಕರ್ ಗ್ಯಾಂಗ್ ಡೂ ಅವರ ಬ್ರದರ್ ನನ್ನು ಇಲ್ಲಿಗೆ ಕರೆದಿರುತ್ತದೆ. ಅವರೆಲ್ಲರೂ ಹೊರಗೆ ಬರ್ತಾರೆ ಮತ್ತು ಅವರು ಗ್ಯಾಂಗ್ ಡೂ ಅವರ ಬ್ರದರ್ ನನ್ನು ಸುತ್ತುವರೆದಿದ್ದಾರೆ. ಸಿಯೋ ಇರುವ ಸ್ಥಳ ತಿಳಿದಿದೆ, ಅದಕ್ಕಾಗಿಯೇ ಗ್ಯಾಂಗ್ ಡೂ ಅವರ ಬ್ರದರ್ ಪವರ್ ಡಿಫಾಲ್ಟ್ ಮಾಡುವಾಗ ಅಲ್ಲಿಂದ ಓಡಿ ಹೋಗ್ತಾನೆ. ಗ್ಯಾಂಗ್ ಡೂ ಅವರ ಬ್ರದರ್ ಅವನ ಸಿಸ್ಟರ್ ಗೆ ಥಿನ್ ಸಿಯೋ ಲೊಕೇಶನ್ ಕಳುಹಿಸ್ತಾನೆ. ಮತ್ತೊಂದೆಡೆ ಡಾಕ್ಟರು ಗ್ಯಾಂಗ್ ಡೂ ನಲ್ಲಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಇದಲ್ಲದೆ ಅವರು ಅವನನ್ನು ಟಾರ್ಚರ್ ಮಾಡುತ್ತಿದ್ರು. ಇಲ್ಲಿ ಹೇಗಾದರೂ ಗ್ಯಾಂಗ್ ಡೂ ಬುದ್ಧಿವಂತಿಕೆಯಿಂದ ವರ್ತಿಸ್ತಾನೆ ಮತ್ತು ಅವನು ಡಾಕ್ಟರ ಬಲೆಯಿಂದ ಹೊರಬರ್ತಾನೆ. ಅಲ್ಲಿಂದ ಓಡಿ ಹೋಗುವಲ್ಲಿ ಯಶಸ್ವಿಯಾಗ್ತಾನೆ. ಥಿನ್ ಸಿಯೋ ಅವಳ ಫಾದರ್ ಬರಲು ಕಾಯುತ್ತಿದ್ದಳು. ಅವಳ ಫಾದರ್ ಅವಳನ್ನು ರಕ್ಷಿಸಲು ಬರ್ತಾನೆ ಅಂತ ಅವಳು ಭಾವಿಸ್ತಾಳೆ. ಈಗ ಗ್ಯಾಂಗ್ ಡೂನ ಸಿಸ್ಟರ್ ಆ ಬ್ರಿಡ್ಜ್ ನ ಕೆಳಗೆ ಬರುತ್ತಾಳೆ. ಸಿಯೋ ಇದ್ದ ಸ್ಥಳವಾಗಿತ್ತು. ಅಲ್ಲಿ ಆ ಮಾನ್ಸ್ಟರ್ನು ಗ್ಯಾಂಗ್ ಡೂನ ಸಿಸ್ಟರ್ ನ ಮೇಲೆ ಆಕ್ರಮಣ ಮಾಡ್ತಾನೆ. ಅದರ ರೀಸನ್ ದಿಂದಾಗಿ ಗ್ಯಾಂಗ್ ಡೂ ಅವರ ಸಿಸ್ಟರ್ ಕೆಳಗೆ ಬೀಳುತ್ತಾಳೆ ಮತ್ತು ಆ ಮಾನ್ಸ್ಟರ್ನು ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ನಾವು ಫ್ಯೂನ್ ಸಿಯೋ ಮತ್ತು ಸೆಜ್ಜು ಬಟ್ಟೆಯ ತುಂಡುಗಳನ್ನು ಒಟ್ಟಿಗೆ ಕಟ್ಟುವ ಮೂಲಕ ಹಗ್ಗವನ್ನು ರೂಪಿಸುವುದನ್ನು ಗಮನಿಸುತ್ತೇವೆ. ಅವರು ಆ ಹಗ್ಗವನ್ನು ಉಲ್ಟಾ ಕಬ್ಬಿಣದ ಗಾಜ್ ಮೇಲೆ ಎಸೆಯುತ್ತಾರೆ. ಆದ್ರೆ ಆ ಬಟ್ಟೆಯ ಹಗ್ಗ ಚಿಕ್ಕದಾಗಿತ್ತು. ಈಗ ಅಲ್ಲಿಂದ ತಪ್ಪಿಸಿಕೊಳ್ಳುವ ಅವಕಾಶವನ್ನೇ ಕಳೆದುಕೊಂಡಿದ್ದಾರೆ. ಅದರ ನಂತರ
ಗ್ಯಾಂಗ್ ಡೂನ ಬ್ರದರ್ ಕೂಡ ಆ ಬ್ರಿಡ್ಜ್ ನ ಕೆಳಗೆ ಬರ್ತಾನೆ. ಅಲ್ಲಿ ಅವರು ನಿರಾಶ್ರಿತ ವ್ಯಕ್ತಿಯನ್ನು ಕಾಣುತ್ತಾರೆ. ಗ್ಯಾಂಗ್ ಡೂ ಅವರ ಬ್ರದರ್ ಆ ಮನೆಯಿಲ್ಲದ ವ್ಯಕ್ತಿಯ ಸಹಾಯದಿಂದ ಪೆಟ್ರೋಲ್ ಬಾಂಬ್ ತಯಾರಿಸುವಲ್ಲಿ ಯಶಸ್ವಿಯಾಗ್ತಾನೆ. ಅವರು ಆ ಡಿಮನ್ ನಿದ್ದಲ್ಲಿಗೆ ಹೋಗುತ್ತಿದ್ರು. ಸಿಯೋ ಇರುವ ಸ್ಥಳವು ತಿಳಿದಿದೆ. ಅದಕ್ಕಾಗಿಯೇ ಅವನು ಫಿನ್ ಸಿಯೋ ಇದ್ದ ಬ್ರಿಡ್ಜ್ ಅನ್ನು ನೋಡ್ತಾನೆ. ಆ ಟೈಮ್ಲ್ಲಿ ಫಿನ್ ಸಿಯೋ ಮತ್ತು ಆ ಮಗು ಸೈಜು ಆ ಡಿಮನ್ ನ ಬಾಯಲ್ಲಿದ್ದವು. ಜನರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವುದನ್ನು ನಾವು ನೋಡ್ತೇವೆ. ಆ ಗ್ರೂಪ್ ನಲ್ಲಿಗೆ ಆ ಡಿಮನ್ನು ಬರ್ತಾನೆ. ಅವರೆಲ್ಲ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡ್ತಾರೆ. ಗ್ಯಾಂಗ್ ಡೂ ಮತ್ತು ಅವನ ಓಡ ಹುಟ್ಟಿದವರು ಅಲ್ಲಿಗೆ ಬರ್ತಾರೆ. ಆ ಡಿಮನ್ ನನ್ನು ಕೊಲ್ಲಲು ಸೈಂಟಿಸ್ಟ್ ಗಳು ಗ್ಯಾಸ್ ಅನ್ನು ತಯಾರಿಸಿದ್ದಾರೆ. ಅವರು ಆ ಗ್ಯಾಸ್ ಅನ್ನು ಆ ಮಾನ್ಸ್ಟರ್ ಮೇಲೆ ಸುರಿಯುತ್ತಾರೆ. ಇದರಿಂದಾಗಿ ಆ ಮಾನ್ಸ್ಟರ್ ನೋವು ಅನುಭವಿಸುತ್ತಾನೆ ಮತ್ತು ನೆಲಕ್ಕೆ ಬೀಳ್ತಾನೆ. ಅದು ಕ್ಷೀಣಿಸುತ್ತದೆ. ಸಿಯೋ ಮತ್ತು ಆ ಮಗು ಸೆಜು ಅನ್ನು ಆ ಮಾನ್ಸ್ಟರ್ ಬಾಯಿಯಿಂದ ಹೊರತೆಗೆಯುತ್ತಾನೆ. ಆದ್ರೆ ತಡವಾಗಿತ್ತು. ಫಿನ್ ಸಿಯೋ ಸತ್ತ ರೀಸನ್. ಆದ್ರೆ ಆ ಚಿಕ್ಕ ಮಗು ಸೆಜು ಜೀವಂತವಾಗಿತ್ತು. ಆ ಮಾನ್ಸ್ಟರ್ ನು ಮತ್ತೆ ಎದ್ದು ಅವರ ಮೇಲೆ ಆಕ್ರಮಣ ಮಾಡಲಿದ್ದನು. ಆಗ ಆ ನಿರಾಶ್ರಿತ ವ್ಯಕ್ತಿ ಆ ಡಿಮನ್ ನ ಬಾಯಿಗೆ ಪೆಟ್ರೋಲ್ ಡಬ್ಬವನ್ನು ಸುರಿಯುತ್ತಾನೆ. ಗ್ಯಾಂಗ್ ಡೂ ಅವರ ಸಿಸ್ಟರ್ ಆ ಮಾನ್ಸ್ಟರ್ ಮೇಲೆ ಬೆಂಕಿಯ ಬಾಣವನ್ನು ಎಸೆಯುತ್ತಾರೆ. ಅದರ ರೀಸನ್ ದಿಂದಾಗಿ ಆ ಮಾನ್ಸ್ಟರ್ ನಿಗೆ ಬೆಂಕಿ ಹಚ್ಚುತ್ತದೆ ಮತ್ತು ಅದು ಉರಿಯಲು ಪ್ರಾರಂಭಿಸುತ್ತದೆ. ಅವನ ಜೀವವನ್ನು ಉಳಿಸಿಕೊಳ್ಳಲು ಆ ಮಾನ್ಸ್ಟರ್ ನೀರಿನ ಕಡೆಗೆ ಓಡುತ್ತದೆ. ಆದ್ರೆ ನಂತರ ಗ್ಯಾಂಗ್ ಡೂ ಅದರ ಮುಂದೆ ಬರುತ್ತೆ. ಅವನು ಆ ಡಿಮನ್ ನ ಬಾಯಿಯಲ್ಲಿ ಒಂದು ರಾಡ್ ಅನ್ನು ಇರಿಯುತ್ತಾನೆ. ಅವನು ಅದನ್ನು ಕೊಲ್ತಾನೆ. ಈಗ ಗ್ಯಾಂಗ್ ಡೂ ಆ ಡಿಮನ್ ಅನ್ನು ಕೊಂದಿದ್ದ. ಆದ್ರೆ ಈ ಟೈಮ್ಲ್ಲಿ ಅವರು ತಮ್ಮ ಪ್ರೀತಿಯ ಜನರನ್ನು ಅವರ ಫಾದರ್ ಮತ್ತು ಅವರ ಮಗಳನ್ನು ಮಿಸ್ ಮಾಡಿಕೊಂಡರು. ಈಗ ಸೆಜು ಕೂಡ ನಿರಾಶ್ರಿತನಾಗಿದ್ದರಿಂದ ಮತ್ತು ಈ ಜಗತ್ತಿನಲ್ಲಿ ಅವನೇನು ಇಲ್ಲ. ಅದಕ್ಕಾಗಿಯೇ ಗ್ಯಾಂಗ್ ಡೂ ಅವರನ್ನು ದತ್ತು ತೆಗೆದುಕೊಳ್ತಾನೆ. ಆತನನ್ನು ಅವನ ಮಗನನ್ನಾಗಿ ಮಾಡಿಕೊಳ್ತಾನೆ. ಗ್ಯಾಂಗ್ ಡೂ ಈಗ ಇಂಟೆಲಿಜೆಂಟ್ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. ಅವನ ಸ್ಟೋರ್ ಅನ್ನು ಚೆನ್ನಾಗಿ ನಡೆಸುತ್ತಿದ್ದನು. ಅವನು ಸೆಜುನನ್ನು ಅವನ ಸ್ವಂತ ಮಗನಂತೆ ಪ್ರೀತಿಸುತ್ತಾನೆ. ಮತ್ತು ಇಲ್ಲಿಗೆ ಈ ಚಿತ್ರ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.